ಏನ್ ಅರ್ಧಕ್ಕೆ ಅರ್ಧ ಹಂಗೂ ಇದೆ ಹಿಂಗೂ ಇದೆ ಹೇಳಕ್ಕೂ ಆಗಲ್ಲ, ಆ ಕಡೆ ನೋಡಕ್ಕ ಈ ಕಡೆ ನೋಡಕ್ಕ. ಈ ಸಾರಿಗೆಲ್ಲ ಸ್ವಲ್ಪ ಡೌಟ್, ಮೊದ್ಲೆಲ್ಲ ಏನಿರಲಿಲ್ಲ, ಈಗ ಒಂದು ವರ್ಷದಿಂದ ಮಾಡ್ತಾ ಇದಾರೆ, ಆದ್ರೂ ಇನ್ನೂ ಅರ್ಧಂಬರ್ಧ ಕೆಲಸನೂ ಆಗಿಲ್ಲ ಇನ್ನ ನೆಟ್ಟಿಗೆ. ಇನ್ನು ಆ ಮಲ್ಲೇಶ್ವರ ಮಾರ್ಕೆಟ್ ಅಂತ ಇನ್ನೂ ಆಗಿಲ್ಲ, 10 ವರ್ಷ ಆಯ್ತು. ಆಮೇಲೆ ಇನ್ನು ಬೇಡದೆ ನೋಡಿ ರೋಡ್ಗಳೆಲ್ಲ ಯಾವ್ದು ಸ್ವಲ್ಪ ಬೇಡ ಇರೋದು, ಎಲ್ಲರಿಗೂ ಅಷ್ಟೇನೆ, ಅವ್ರೊಬ್ರೆ ಅಂತ ಪ್ರತಿಯೊಬ್ಬರಿಗೂ ಅದೇನೆ. ಇನ್ನು ಮಲ್ಲೇಶ್ವರಮೇ ಮುಗಿದಿಲ್ಲ ಮತ್ತೆ ಮೈನ್ ರೋಡೆ. ಶಾಸಕರು ಮತದಾರರು ಚುನಾವಣೆ ಟೈಮಲ್ಲಿ ಆ ಟೈಮಲ್ಲಿ ಎಲ್ಲರೂ ಗ್ಯಾಪ್ ಹೋಗ್ಬೋದು, ಬೇರೆ ಟೈಮಲ್ಲಿ ಎಲ್ಲಿ ಗ್ಯಾಪ್ ಬರ್ತಾರೆ? ಇನ್ನು ಕ್ಷೇತ್ರ ವಿಸಿಟ್ ಇಲ್ಲ ಇಲ್ಲ, ಅದೇ ರಾಜ್ಯ ಬೇರೆ, ನಮ್ಮ ರಾಜ್ಯನೇ ಬೇರೆ, ರಾಜ್ಯಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳು ಇರ್ತಾವಲ್ಲ, ಅದಕ್ಕೆ ಯಾರೇನು ಮಾಡಕ್ ಸಾಧ್ಯವೇ ಇರೋದು, ಇದು 100ಕ್ಕೆ 100 ಸತ್ಯನೇ. ಇನ್ನು ಕಾಂಗ್ರೆಸ್ನಿಂದ ಈ ಬಾರಿ ರಶ್ಮಿ ರವಿಕುಮಾರ್ ಅವರು ನಿಂತಿದ್ದಾರೆ, ಇನ್ನೊಂದು ಕಡೆ ಆಮ್ ಆದ್ಮಿ ಪಾರ್ಟಿ ಕೂಡ ಎಂಟ್ರಿ ಕೊಟ್ಟಿದೆ. ಅವರೆಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಗೆಲ್ಲಲ್ಲ, ಅಸೆಂಬ್ಲಿಯಲ್ಲಿ ಗೆಲ್ತಾರೆ. ಬರಲ್ಲ ಸರ್, ಇವರು ಒಂದು ಫೇಸ್ ವ್ಯಾಲ್ಯೂ ಇರ್ಬೇಕು ಸರ್ ಅಸೆಂಬ್ಲಿ ಎಲೆಕ್ಷನ್ ಗೆಲ್ಲಕ್ಕೆ. ದೊಡ್ಡ ಹೊಟ್ಟೆಗೆ ಊಟ ಇಲ್ದವರು ಕೇಳ್ತಾರೆ, ಆ ಬೆಂಗಳೂರಲ್ಲಿ ಎಲ್ಲ ದುಡ್ಡಿರೋರು ಯಾರು ಫ್ರೀ ಕೇಳಲ್ಲ. ಇಲ್ಲ ಫ್ರೀ ಅಲ್ಲಿ ಬೇಡ ಸರ್ ನಮಗೆ, ಆ ಮದುವೆ ಮಾಡಿರುವ ಮಾಡ್ತು ಬಂದ್ಬಿಡ್ತಾ ಗುಜರಾತಲ್ಲಿ, ಗುಜರಾತಲ್ಲಿ ಬರ್ತಾರ ಸರ್, ಯಾಕೆ ಬರಲಿಲ್ಲ? ಎಲ್ಲ ಸ್ಟೇಟ್ ಒಂದೇ ಥರ ಅಲ್ಲ ಸರ್, ಬರಲ್ಲ ಅವಾಗೆಲ್ಲ. ಕರ್ನಾಟಕ ಇಸ್ ಎ ಡಿಫ್ರೆಂಟ್ ಸ್ಟೇಟ್.